ಏನು ಹೇಳಿದಿಲ್ಲ ಸರ್. ಈಗ ನಮ್ಮ ಮನೆಯವ್ರ ಹೆಸರು ನಿರ್ಮಲ, ಅವ್ರು ಮನೆಯಲ್ಲೇ ಇರ್ತಾರೆ, ಅವರು ಓದಿಲ್ಲ, ಅವರು ನನಗಿನ್ನ ಜಾಸ್ತಿ ಓದಿದ್ದಾರೆ. ನಾನು 3.5 ಓದಿದರೆ ಅವರು 2.5, ಇಬ್ಬರದ್ದು ಸೇರು 6ನೇ ಕ್ಲಾಸ್ ಆಗಿದೆ. ಯಾಕಂದರೆ ಅವರು 3ನೇ ಕ್ಲಾಸ್ ಪೂರ್ತಿ ಮುಗಿಸಿಲ್ಲ, ನಾನು 4ನೇ ಕ್ಲಾಸ್ ಪೂರ್ತಿ ಮುಗಿಸಿಲ್ಲ, ಹಾಗಾಗಿ ಇಬ್ಬರದ್ದು ಸೇರು 6ನೇ ಕ್ಲಾಸ್ ಆಗಿದೆ. ತುಂಬ ಒಳ್ಳೆಯ ಒಂದೇನೋ, ಅವರು ಕಷ್ಟದಿಂದ ಬಂದವರು, ನಾವು ಕಷ್ಟದಿಂದ ಬಂದವರು, ಇಬ್ಬರಿಗೂ ಹೊಂದಾಣಿಕೆ ಚೆನ್ನಾಗಿದೆ. 3 ಜನ ಮಕ್ಕಳಿದ್ದಾರೆ, ದೊಡ್ಡ ಮಗಳ ಹೆಸರು ಲಾವಣ್ಯ, ಇನ್ನೊಂದು ಮಗಳ ಹೆಸರು ಚೇತನ, ಮಗನ ಹೆಸರು ಮನೋಜು. ದೊಡ್ಡ ಮಗಳು 3ನೇ ವರ್ಷ ಬಿ ಕಾಮ್ ಓದ್ತಾ ಇದ್ದಾಳೆ, 2ನೇ ಮಗಳು 8ನೇ ವರ್ಷ ಬಿ ಎಸ್ ಸಿ, ಮಗ 3ನೇ ಅವನು, ಅವನು 8ನೇ ವರ್ಷ ಪಿ ಯು ಸಿ. ಇಲ್ಲ ಏನಿದೆ ಸರ್, ಈಗ ನೋಡ್ಬೇಕು. ಯಾಕಂದರೆ ಈಗ ನಾವೇ ನೋಡ್ತೀರಿ, ನಮ್ಮ ಜರ್ನಿಗೆ 50 ವರ್ಷ ಜರ್ನಿ ಆಗೋಯ್ತು, ಯಾವ ಥರ ಇದೆ ಏನೋ ಗೊತ್ತಿಲ್ಲ. ಬಟ್ ಅವನಿಗೂ ಇದೆ, ಸ್ವಲ್ಪ ಏನೋ ಮಾಡಬೇಕು ಅನ್ನೋದು ಅದೆಲ್ಲ ಮನಸ್ಸಲ್ಲಿ ಅವನಿಗಿದೆ. ಆದರೆ ಏನಾಗ್ತದೆ, ಸಣ್ಣ ವಯಸ್ಸಲ್ಲೇ ಮಕ್ಕಳೇನಾದರೂ ಆ ಕಡೆ ಗಮನ ಹೋದರೆ ಓದಲ್ಲ, ಒಂದು ಸುಮ್ಮನೆ ಬದುಕಿಗೆ ಏನಾದ್ರು ತೊಂದರೆ ಆಗ್ಬೋದು ಅಂತ ಉದ್ದೇಶ, ನಾನೇ ಸುಮ್ಮನೆ ನೀನು ಚೆನ್ನಾಗಿ ಓದು ಚೆನ್ನಾಗಿ ಓದು ಅಂತ ತರ್ತಾ ಇದ್ದೀನಿ. ಒಂದು ಅವನು ಹೈಟ್ ಇದ್ದಾನೆ, ಅವನು ನನಗಿಂತ ಹೈಟ್ ಇದ್ದಾನೆ, ನೋಡೋಕೆ ತುಂಬ ಚೆನ್ನಾಗಿದ್ದಾನೆ. ನೋಡೋಣ, ದೇವರು ಅವ್ರವ್ರ ಹಣೆ ಬರೆದ್ರೆ ಏನೇನು ಇಟ್ಟಿದ್ದಾನೋ ಗೊತ್ತಿಲ್ಲ. ಸರ್ ಈಗ ಒಂದೇನದ ಅಂದರೆ, ಹೆಣ್ಣು ಹೊನ್ನು ಮಣ್ಣು ಸುಲಭವಾಗಿ ಸಿಗೋದಲ್ಲ. ಅದು ಕೆಲವ್ರಿಗೆ ಅದು ಅದೃಷ್ಟ ಹೇಗೆ ಒಲಿತದೋ ಗೊತ್ತಿಲ್ಲ. ನಾನು ಮತ್ತು ನನಗೇನಿದೆ ಅಂದರೆ, ನನಗೆ ಜೀವನ ನಡೀತಾ ಇದೆ. ಈ ಕಡೆ ನಾಟಕ ಇದೆ, ಈ ಕಡೆ ಸಿನಿಮಾ ಇದೆ, ಮನೆ ಕಟ್ಟಬೇಕಂತೇಳಿ ಆಸೆ ಇದೆ, ಸೈಟ್ ತೊಗೋಬೇಕಂತ ಆಸೆ ಇದೆ. ನೋಡೋಣ, ಇದು ನಮ್ಮದೊಂದು 90 ಬಿಡಿ ಮನೆ ನಡಿ ಅಂಥೇಳಿ ಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸಾಂಗು ಚೆನ್ನಾಗಿದೆ, ಪ್ರತಿಯೊಂದು ಎಲ್ಲ ನಮ್ಮ ಒಂದು ಕರ್ನಾಟಕ ಜನತೆ ಎಲ್ಲ ಆ ಸಾಂಗ್ ನೋಡಿ, ಸಿನಿಮಾ ನೋಡಿ ತುಂಬ ಖುಷಿಪಟ್ಟಿದ್ದಾರೆ. ಏನೋ ನನ್ನ ಒಂದು ನಿರೀಕ್ಷೆ ಇದೆ ಸರ್ ಇದ್ರ ಮೇಲೆ. ಇದು ಏನಾದರೂ ನನ್ನ ಕೈ ಹಿಡಿದು ಎಲ್ಲವೂ ನನ್ನ ಅನಿಸಿಕೆಗಳು ಎಲ್ಲವೂ ಪೂರೈಸಬಹುದು ಅಂತ ಒಂದು ನನ್ನ ಅನಿಸಿಕೆ ಇದೆ. ನೋಡೋಣ, ದೇವ್ರು ಏನು ಮಾಡ್ತಾನೆ ನೋಡೋಣ.